ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ ಬಾಗೋಮದ್ ಅಮೇಟಿಯಾವು ಈ ಸ್ಟೇಟ್ಮೆಂಟು ಪಶ್ಚಿಮ ಬಂಗಾಳದಿಂದ ಹೊರಗೆ ಬಿದ್ದಿದೆ ಈ ಸ್ಟೇಟ್ಮೆಂಟನ್ನು ಕೊಟ್ಟವರು ಯಥಾ ಪ್ರಕಾರ ಭಾರತ ದೇಶದ ಹೆಮ್ಮೆಯ ಪ್ರಧಾನಿ ಅಪ್ರತಿಮ ಪ್ರಧಾನಿ ಕೇವಲ ಸತ್ಯವನ್ನೇ ಹೇಳುತ್ತಾ ಬಂದಿರುವಂಥ ಏಕೈಕ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರದಲ್ಲಿರುವಂಥ ಮೋದಿಗೆ ರಾಹುಲ್ ಗಾಂಧಿಯವರು ಈ ಸಲದ ಚುನಾವಣೆಯಲ್ಲಿ ಅಮೇಠಿಯಿಂದ ಸ್ಪರ್ಧೆ ಮಾಡ್ತಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ ಸೋನಿಯಾ ಗಾಂಧಿಯವರು ಇಲ್ಲಿಯವರೆಗೂ ಸ್ಪರ್ಧೆ ಮಾಡ್ತಿದ್ದಂತಹ ರಾಯಬರೇಲಿಯಿಂದ ಕಣಕ್ಕಿಳಿತಿದ್ದಾರೆ ಹಾಗೆ ಯಥಾ ಪ್ರಕಾರ ವಯನಾಡಿಂದ ಕಣಕ್ಕಿಳಿತಾ ಇದ್ದಾರೆ ವಯನಾಡ್ ಕೇರಳ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ಅಲ್ಲಿಂದ ಗೆದ್ದಿರ್ತಾರೆ ರಾಹುಲ್ ಗಾಂಧಿಯವರು ಅಮೇಠಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋದಿರ್ತಾರೆ ಅವಾಗ ಮೋದಿಯ ಅಲೆ ಭಾಳ ದೊಡ್ಡ ಮಟ್ಟದಲ್ಲಿತ್ತು ಕಾಂಗ್ರೆಸ್ಸು ತುಂಬ ದುರ್ಬಲವಾಗಿತ್ತು ಅದರ ಪರಿಣಾಮವಾಗಿ ರಾಹುಲ್ ಗಾಂಧಿಯವರು ಅಮೇಠಿಯಲ್ಲಿ ಸೋತೆಗೆದಿದ್ರು ಈ ಸಲ ಕೂಡ ಅಮೇಠಿಯಲ್ಲಿ ಅಷ್ಟೊಂದು ಚೆನ್ನಾಗಿರುವ ವಾತಾವರಣ ಇಲ್ಲ ಕಾಂಗ್ರೆಸ್ಸಿಗೆ ಅದು ಹಾಗೆ ಹೇಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಕುಸಿತ ಆಗುತ್ತೋ ಜೆ ಡಿ ಎಸ್ನಲ್ಲಿರುವಂಥ ಒಕ್ಕಲಿಗರ ಓಟು ಬಿ ಜೆ ಪಿ ಕಡೆ ಫ್ಲೋ ಆಗುತ್ತೆ ಬಿಟ್ಟರೆ ಕಾಂಗ್ರೆಸ್ ಕಡೆ ಫ್ಲೋ ಆಗೋಲ್ಲ ಯಾವಾಗ ಅಮೇಟಿಯಲ್ಲಿ ಒಂದು ಸಲ ಬಿ ಜೆ ಪಿ ತನ್ನ ಅಕೌಂಟನ್ನು ಓಪನ್ ಮಾಡುತ್ತೋ ಇವತ್ತಿಗೂ ಕೂಡ ಆ ಅಲೆ ಅದರ ಒಂದು ಅಮಲು ಇಳಿದು ಹೋಗಿಲ್ಲ ಇದರ ಗ್ರೌಂಡ್ ರಿಪೋರ್ಟನ್ನು ಅರ್ಥ ಮಾಡಿಕೊಂಡು ರಾಹುಲ್ ಗಾಂಧಿಯವರು ರಾಯಭರಲಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಸೋನಿಯಾ ಗಾಂಧಿಯವರು ವಯೋ ಸಹಜ ಕಾಯಿಲೆ ಇದೆ ಅದಾಗಲೇ ರಾಜಸ್ಥಾನದಿಂದ ರಾಜ್ಯಸಭೆಗೆ ಅವರು ಆಯ್ಕೆಯಾಗಿ ಹೋಗಿದ್ದಾರೆ ಅವರಿಗೆ ಇನ್ನು ಚುನಾವಣೆಯಲ್ಲಿ ಕಾದಾಡಿ ರಾಜಕೀಯ ಮಾಡುವಷ್ಟು ಕಸುವಿಲ್ಲ ಹಾಗಾಗಿ ರಾಯಬರಲಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಆ ಥರದ ಒಂದು ಟಾಕ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು ರಾಯಬರೇಲಿಯಿಂದ ಪ್ರಿಯಾಂಕಾ ಅಮೇಠಿಯಿಂದ ರಾಹುಲ್ ಪ್ಲಸ್ ವಾಯನಾಡಿಂದ ರಾಹುಲ್ ಸ್ಪರ್ಧೆ ಮಾಡ್ತಾರೆ ಅಂತ ಆದ್ರೆ ಕೊನೆಯ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರು ರಾಯಬರಲ್ಲಿ ಮತ್ತು ವಯನಾಡಿಂದ ಸ್ಪರ್ಧೆ ಮಾಡೋದು ಫೈನಲ್ ಆಗಿದೆ ಅದಕ್ಕೆ ಅಲ್ಲಿಗೆಲ್ಲ ಕ್ಲಿಯರ್ ಆಗಿದೆ ಇದನ್ನೇ ಇಟ್ಕೊಂಡಂತಹ ನರೇಂದ್ರ ಮೋದಿ ಅವರು ಅದಾಗಲೇ ಅವರು ಅನೇಕ ಟಿವಿ ಇಂಟರ್ವ್ಯೂಗಳು ಸೇರಿದ ಹಾಗೆ ಅವರ ಅಭಿಮಾನಿಗಳು ಇತ್ತೀಚೆಗೆ ನಡೆಸಿದ ಟಿವಿ ಇಂಟರ್ವ್ಯೂಗಳನ್ನು ನೀವು ಗಮನಿಸಿರ್ಬೋದು ಇದರಲ್ಲೂ ಕೂಡ ಕಾಂಗ್ರೆಸ್ಸಿನ ಯುವರಾಜ ವಯನಾಡಲ್ಲೂ ಸೋಲ್ತಾರೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದರು ಅವರು ಒಟ್ಟಾರೆ ತಾವು ಮಾಡಿದ ಕೆಲಸದ ರಿಪೋರ್ಟ್ ಕಾರ್ಡನ್ನು ಜನರ ಮುಂದಿಟ್ಟು ಈ ಸಲ ಎಲೆಕ್ಷನ್ ಇಲ್ಲ ಅವರು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಮ್ ಈ ಕಾನ್ಸೆಪ್ಟ್ ಮೇಲೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿತ ದಿನಗಳಲ್ಲಿ ಅವ್ರು ಏನು ಭಾಷಣ ಮಾಡ್ತಾಯಿದ್ರು ಹೇಗೆ ನಡ್ಕೊಳ್ತಾ ಇದ್ದರು ಅದನ್ನೇ ಒಬ್ಬ ಹತ್ತು ವರ್ಷದ ಪ್ರಧಾನಿಯಾಗಿ ತಾನು ಮಾತನಾಡಬಾರ್ದು ಹತ್ತು ವರ್ಷ ಈ ದೇಶವನ್ನು ಪ್ರಧಾನಿಯಾಗಿ ತಾನು ಮಾತಾಡಬೇಕಾಗಿದ್ದೇ ಬೇರೆ विकसित भारत बिटो मुसलमान हिंदू हेणु मकड़ मांगल्य कित को मेरी माताओं बहनों ये आपका मंगल सूत्र भी बचने नहीं देंगे यहाँ तक जाएंगे मैं कहने आया हूँ एस सी एस टी ರಿಸರ್ವೇಷನ್ ಏನಿದೆ ಮೀಸಲಾತಿ ಇದೆ ಅದನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಮುಸಲ್ಮಾನರಿಗೆ ಒ ಬಿ ಸಿಯಲ್ಲಿ ಸ್ಥಾನಮಾನವನ್ನು ಕಾಂಗ್ರೆಸ್ ಇದೆ ನಾನು ಸಾಯೋವರೆಗೂ ನಾನು ಬದುಕಿರೋವರೆಗೂ ಇದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲ್ಲ ಈ ಥರ ಪ್ರತಿ ಭಾಷಣದಲ್ಲೂ ಹಿಂದೂ ಮುಸ್ಲಿಮ್ ಕಾಂಗ್ರೆಸ್ ಇದನ್ನೇ ಮಾತಾಡ್ತಾ ಇದ್ದಾರೆ ಬಿಟ್ಟರೆ ತಾವು ಹತ್ತು ವರ್ಷದಲ್ಲಿ ಕಡಿದು ಹಾಕಿದ ಕಾನ್ಸೆಪ್ಟ್ಗಳೇನು ತಾವು ಹತ್ತು ವರ್ಷದಲ್ಲಿ ಮಾಡಿದ ಸಾಧನೆಗಳೇನು ಅದು ಯಾವುದೂ ಕೂಡ ಮೋದಿ ಮಾತಾಡ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರನ್ನೇ ಉದ್ದೇಶಿಸಿ ಒಂದು ಭಾಷಣ ಮಾಡ್ತಾರೆ ಡರೋ ಬಾಗೋ ಬಾಗೋಮತ್ ಅಮೇಠಿ ಯಾವೋ ಸೋಲಿನ ಭೀತಿಯಿಂದ ಅಮೇಠಿಗೆ ಬಂದಿಲ್ಲ ರಾಹುಲ್ ಗಾಂಧಿ ಯಾಕೆ ಹೆದರುತ್ತ್ಯಾ ಯಾಕೆ ಓಡ್ತ್ಯಾ ಇಲ್ಲ ಬಾ ಅಂತ ಹೇಳಿಬಿಟ್ಟು ಒಂದು ವ್ಯಂಗ್ಯ ಮಾಡಿ ಭಾಷಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಅವರದ್ದೇ ಭಾಷೆಯಲ್ಲಿ ಅವರದ್ದೇ ಶಬ್ದಗಳಲ್ಲಿ ಕೇಳಬೇಕು ಅಂತ ಅನ್ನಿಸಿದೆ ನೋಡಿ ಮೊಟ್ಟ ಮೊದಲಿಗೆ ಡರೋಮತ್ ಹೆದರಬೇಡಿ ಮೋದಿಯವರೇ ಬಾಗೋಮತ್ ಓಡಬೇಡಿ ಮೋದಿಯವರೇ ಬನ್ನಿ ಸ್ವಲ್ಪ ನಿಮ್ಮ ಆಶ್ವಾಸನೆಗಳ ವಾಗ್ದಾನಗಳ ಭರವಸೆಗಳ ಮತ್ತು ಕೆಲಸಗಳ ರಿಪೋರ್ಟ್ ಕಾರ್ಡನ್ನು ಜನರ ಮುಂದಿಡಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೂ ಮುಂಚಿತ ದಿನಗಳಲ್ಲಿ ನರೇಂದ್ರ ಮೋದಿಯವರು ಏನು ಭಾಷಣ ಮಾಡ್ತಾ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕೆಲವು ಹಗರಣಗಳು ಕಾಮನ್ವೆಲ್ತ್ ಟೂಜಿ ಹಗರಣದಂಥ ಕಾನ್ಸೆಪ್ಟ್ಗಳು ಮುನ್ನೆಲೆಗೆ ಬಂದವು ಭ್ರಷ್ಟಾಚಾರ ವಿಪರೀತ ಆಗಿದೆ ಅಂತ ಹೇಳಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇತ್ತು ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅದರ ಪ್ರತಿಫಲವಾಗಿ ಅವರು ದೆಹಲಿಯಲ್ಲಿ ಎರಡೆರಡು ಬಾರಿ ಮೂರು ಮೂರು ಬಾರಿ ಮುಖ್ಯಮಂತ್ರಿ ಆದರೂ ಅವರ ರಾಜಕೀಯ ಜೀವನ ಓಪನ್ ಆಯಿತು ಯಾವ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಟೀಮ್ ಅವತ್ತು ಯು ಪಿ ಎ ಒಕ್ಕೂಟದ ವಿರುದ್ಧ ಇತ್ತು ಅದೇ ಟೀಮ್ ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಇವ್ರ ಜೊತೆ ಸೇರಿಕೊಂಡು ಎನ್ ಡಿ ಎ ಒಕ್ಕೂಟದ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಅದರ ಪರಿಣಾಮವಾಗಿಯೇ ಒಂದಿಷ್ಟು ಭ್ರಷ್ಟಾಚಾರದ ಹಗರಣ ಅರವಿಂದ ಕೇಜ್ರಿವಾಲ್ ಜೈಲಿಗೆ ಎನ್ ಡಿ ಅಥವಾ ಇಡಿ ಅಥವಾ ಸಿಬಿಐ ಅಥವಾ ಯಾರು ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ಅಥವಾ ಅಥವಾ ಅಂತಾನೆ ಸೇರಿಸ್ಕೊಂಡ್ಬರಬೇಕು ಯಾರು ಕಳಿಸಿದ್ದಾರೆ ಅನ್ನುವಂತ ಕ್ಲಾರಿಟಿ ರಾಜಕೀಯ ವಲಯದಲ್ಲೂ ಕ್ಲಿಯರ್ ಆಗಿರೋದ್ರಿಂದ ನಾವು ಈ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಲೇಬೇಕಾಗಿದೆ ಸ್ನೇಹಿತರೆ ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಆ ಚುನಾವಣೆಯ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಭಾಳ ಆಕರ್ಷಣೀಯವಾಗಿ ಮಾತನಾಡ್ತಾಯಿದ್ರು ಆಕರ್ಷಕ ಭಾಷಣಗಳನ್ನು ಮಾಡ್ತಾಯಿದ್ರು ಜನರ ಒಳಗಡೆ ಒಂಥರ ಸಂಚಲನ ಉಂಟು ಮಾಡಿದ್ರು ಅವರು ಕೊಟ್ಟಂಥ ಭರವಸೆಗಳನ್ನೇ ನೋಡ್ತಾ ಬನ್ನಿ ನಾವು ಅಧಿಕಾರಕ್ಕೆ ಬಂದರೆ ನೂರು ದಿನದಲ್ಲಿ ಬ್ಲ್ಯಾಕ್ ಮನಿಯನ್ನು ತರ್ತೀವಿ ಅಂತ ಹೇಳಿದ್ರು ಸ್ವಿಸ್ ಬ್ಯಾಂಕಿನಲ್ಲಿ ಯಾವ ಪ್ರಮಾಣದಲ್ಲಿ ಬ್ಯಾ ಬ್ಲ್ಯಾಕ್ ಮನಿ ಇದೆ ಅಥವಾ ವಿದೇಶಿ ಬ್ಯಾಂಕ್ಗಳಲ್ಲಿ ಯಾವ ಪ್ರಮಾಣದಲ್ಲಿ ಬ್ಲ್ಯಾಕ್ ಮನಿ ಇವರು ಇಟ್ಟಿದ್ದಾರೆ ಅಂದರೆ ಇವರು ಅಂದರೆ ಯಾರು ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ಕೃಪಾ ಕಟಾಕ್ಷ ಇರುವಂಥ ಕಾರ್ಪೊರೇಟ್ ಜಗತ್ತು ಕಾಂಗ್ರೆಸ್ಸಿನ ಕೃಪಾ ಕಟಾಕ್ಷ ಇರುವಂಥ ಜನರು ಹೇಗೆ ವಿದೇಶಿ ಬ್ಯಾಂಕ್ಗಳಲ್ಲಿ ಯಾವ ಪ್ರಮಾಣದಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂದರೆ ಅಷ್ಟೂ ದುಡ್ಡನ್ನು ನಾವು ತಂದರೆ ಪುಕ್ಕಟೆಯಾಗಿ ಪ್ರತಿಯೊಬ್ಬರ ಅಕೌಂಟ್ ಹದಿನೈದು ಲಕ್ಷ ದುಡ್ಡು ಹಾಕ್ಬೋದು ಅಷ್ಟು ದುಡ್ಡು ಅಲ್ಲಿದೆ ಬಟ್ ನಾವು ನೂರು ದಿನದಲ್ಲಿ ಅದನ್ನು ತರ್ತೀವಿ ಅಂತ ಅವ್ರು ಹೇಳ್ತಾರೆ ಎಲ್ರು ಏನು ಮಾಡ್ತಾರೆ ಹದಿನೈದು ಲಕ್ಷ ಹಣ ಇವ್ರು ಹಾಕಿಲ್ಲ ಸುಳ್ಳು ಹೇಳ್ದ ಬರೀ ಅಲ್ಲಿಗೆ ಸ್ಟೇಕ್ ಆಗ್ತಾರೆ ಹಾಕ್ತಾರೆ ದಿನದಲ್ಲಿ ಯಾಕೆ ತಂದಿಲ್ಲ ಅನ್ನೋದ್ರ ಕಡೆ ಫೋಕಸ್ ಆಗಲ್ಲ ಅವರ ಪರ್ಟಿಕ್ಯುಲರ್ ಆದಂತಹ ಗ್ಯಾರಂಟಿ ಆದಂತಹ ನೂರ ದಿನದಲ್ಲಿ ಬ್ಲ್ಯಾಕ್ ಮನಿಯ ತರ್ತಿವನ್ನ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿ ನೀನು ತಂದರೆ ಹಾಕ್ತೀಯ ಅಂದಿದ್ಯಾ ಯಾಕೆ ನೀನು ತಂದಿಲ್ಲ ನೀವು ತಂದರೆ ಹಾಕ್ತೀರಿ ಅಂತ ಹೇಳಿದ್ರಿ ಯಾಕೆ ನೀವು ತಂದಿಲ್ಲ ಅನ್ನೋದ್ರ ಕಡೆ ಗಮನ ಕೊಡ್ತಾ ಇಲ್ಲ ಸ್ನೇಹಿತರ ಒಂದು ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಭಾರತದ ರಾಜಕಾರಣ ಭಾರತದಲ್ಲಿ ಸೊ ನಮ್ಮ ಆಡಳಿತ ಪರ್ವ ಶುರುವಾಯ್ತಲ್ಲ ಅವತ್ತಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸ್ವಿಸ್ ಬ್ಯಾಂಕಿನಲ್ಲಿ ಡೆಪಾಸಿಟ್ ಆಗಿದ್ದ ಬ್ಲಾಕ್ ಮನಿ ಅಂಡ್ ವೈಟ್ ಮನಿ ಎರಡೂ ಸೇರಿ ಡೆಪಾಸಿಟ್ ಆಗಿದ್ದ ಹಣ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಹತ್ತು ವರ್ಷದ ಅವಧಿಯಲ್ಲಿ ಡೆಪಾಸಿಟ್ ಆಗಿರುವ ಹಣ ಸುಮಾರು ಹದಿನಾಲ್ಕರಷ್ಟು ಹೆಚ್ಚಳ ಆಗಿದೆ ನೋಡಿ ಬಹಳ ಗಮನಿಸಬೇಕಾದಂಥ ವಿಚಾರ ಇದು ಹೇಗೆ ಬ್ಲಾಕ್ ಮನಿ ನಾವು ತರ್ತೀವಿ ಅಂತ ಇವ್ರು ಹೇಳ್ತಾ ಇದ್ರು ಆದರೆ ಹದಿನಾಲ್ಕು ಪಟ್ಟು ಬ್ಲ್ಯಾಕ್ ಮನಿ ಅಥವಾ ವೈಟ್ ಮನಿ ಅಲ್ಲಿ ಡೆಪಾಸಿಟ್ ಆಗಿದೆ ಅದರನ್ನು ನೀವು ಡಿವೈಡ್ ಮಾಡಿ ನೋಡಬೇಕು ಇದರಲ್ಲಿ ವೈಟ್ ಮನಿ ಎಷ್ಟು ಬ್ಲ್ಯಾಕ್ ಮನಿ ಎಷ್ಟು ಅಂತೇಳಿ ವೈಟ್ ಮನಿ ನಮ್ಮ ದೇಶದ ಆಚೆ ಹೋಗ್ಬಿಟ್ಟು ಆ ಪ್ರಮಾಣದಲ್ಲಿ ಡೆಪಾಸಿಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅದು ಬ್ಲ್ಯಾಕ್ ಮನಿನೇ ಆಗಿರುತ್ತೆ ಅದು ರಾಜಕಾರಣಕ್ಕೂ ಗೊತ್ತಿದೆ ಆಯವ್ಯಯವನ್ನು ನೋಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಹಣಕಾಸು ಇಲಾಖೆಗಳಿಗೆ ಗೊತ್ತಿರುತ್ತವೆ ಹಣಕಾಸಿನ ಬಗ್ಗೆ ಅರಿವಿರುವಂಥ ಪ್ರತಿಯೊಬ್ಬರಿಗೂ ಅನಾಲಿಸಿಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಹಾಳಾಗಲದ ಅರಿವಿದ್ದೇ ಇರುತ್ತದೆ ಹೇಗಪ್ಪ ನೀನು ತರ್ತೀಯ ಅಂದೆ ಹೋಗಿದ್ದು ಹೇಗೆ ಅದು ಈ ಪ್ರಮಾಣದಲ್ಲಿ ಈ ವಿಚಾರವನ್ನು ಇದೇ ಚುನಾವಣಾ ಪ್ರಚಾರದ ವೇಳೆ ಭಯ ಇಲ್ಲದಿದ್ದರೆ ಓಡುವ ಮನಸ್ಸಿಲ್ಲದಿದ್ದರೆ ಜನರ ಮುಂದೆ ಮದುವೆ ಹೇಳಲೇಬೇಕಲ್ವ ಅದಕ್ಕೆ ಮಾತು ಪಾಗೋಮಾತ್ ಹೇಳಿ ಬ್ಲಾಕ್ ಮನಿ ಕತೆ ನರೇಂದ್ರ ಮೋದಿ ಅವರೇ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಅದಾದ ಮೇಲೆ ಭೇಟಿ ಬಚವೋ ಬೇಟಿ ಪಡೋ ಅಂತ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಹೆಣ್ಣುಮಕ್ಳು ಬದುಕುವ ಪರಿಸ್ಥಿತಿಯಲ್ಲಿ ಇಲ್ಲ ಎಷ್ಟು ಅತ್ಯಾಚಾರಗಳಾಗ್ತವೆ ಎಷ್ಟೊಂದು ಹತ್ಯೆಗಳಾಗ್ತವೆ ಇದ್ದಾವೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಹಿಳೆಯರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಮಹಿಳೆಗೆ ರಕ್ಷಣೆ ಸಿಗ್ತಾ ಇಲ್ಲ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತೇವೆ ಶಿಕ್ಷಣನೂ ಕೊಡ್ತೇವೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಅದು ಹೆಣ್ಣು ಮಕ್ಕಳ ರಕ್ಷಣೆಗೆ ಇರುವ ಪಾರ್ಟಿ ಹೆಣ್ಣು ಮಕ್ಕಳ ಸಂರಕ್ಷಣೆಗೆ ಇರುವಂಥ ಪಾರ್ಟಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಶಿಕ್ಷಣಕ್ಕಿರುವಂತಹ ಪಾರ್ಟಿ ಅಂತ ಹೇಳಿಬಿಟ್ಟು ಭಯಾನಕ ಡೈಲಾಗ್ ಹೊಡೆದು ಅದ್ಕೊಂದು ಟೈಟ್ಲನ್ ಇಡ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಬೇಟಿ ಬಚಾವ ಅಂತ ಹಾಲ್ ಕೆ ಆಕಡೋ ಸೆ ಪತ ಚಲಾ ಬೇಟಿ ಬಚಾವ್ ಬೇಟಿ ಪಠಾವ್ ಅಭಿಯಾನ್ ಹಾಳ್ ಆಕ್ರೋಶ ಪಥಾ ಚಲಹ ಇವತ್ತು ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಆಯಿತು ಬಿ ಜೆ ಪಿಯ ಎಮ್ ಎಲ್ ಎಗಳು ಸೇರಿದ ಹಾಗೆ ಯಾವ ಅವರ ಮೇಲೆ ದೌರ್ಜನ್ಯ ಮಾಡಿದ್ರು ಯಾವುದು ಬೇಡ ತೀರಾ ಇತ್ತೀಚೆಗೆ ಮಣಿಪುರದಲ್ಲಿ ಆ ಹೆಣ್ಣು ಮಕ್ಕಳನ್ನು ಯಾವ ಪ್ರಮಾಣದಲ್ಲಿ ಅತ್ಯಾಚಾರಗೊಳಿಸಿ ಕೊಲೆಗಳನ್ನು ಮಾಡಿದ್ರು ಇಬ್ಬರು ಹೆಣ್ಣು ಮಕ್ಕಳನ್ನು ಬೆತ್ತಲೆಗೊಳಿಸಿ ಸಾರ್ವಜನಿಕವಾಗಿ ಅತ್ಯಾಚಾರ ಮಾಡಿದ್ರು ಇಷ್ಟೆಲ್ಲ ಆದರೂ ಕೂಡ ಮಣಿಪುರದ ಕಡೆ ತಿರುಗಿಯೂ ನೋಡದೆ ಮಣಿಪುರದ ಬಗ್ಗೆ ಮಾತನ್ನು ಆಡದೆ ಅದನ್ನು ನನಗೆ ಗೊತ್ತಿಲ್ಲದ ಸಂಗತಿ ಅನ್ನೋ ಲೆಕ್ಕದಲ್ಲಿ ಡ್ರಾಮಾ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿಗಳಿಗೆ ಡ್ರಾಮಾ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತೀರಾ ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಫಯಜಿನ ಘಟನೆ ಮುಖ್ಯ ಆಗುತ್ತೆ ಅದನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಅವಧಿಯಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಅದು ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಿಯಾದ ರುಕ್ಸಾನನ ಹೆಣ್ಣು ಯಾರೋ ಒಬ್ಬ ಹಿಂದೂ ಯುವಕ ಇದೇ ರೀತಿಯಾಗಿ ಹತ್ಯೆ ಮಾಡಿರ್ತಾನೆ ಇದೇ ರೀತಿಯಾಗಿ ಕೊಲೆ ಮಾಡಿರ್ತಾನೆ ಆದರೆ ಅವರ ಬಾಯಲ್ಲಿ ರುಕ್ಸಾನ ಅನ್ನೋ ಶಬ್ದಗಳು ಅಥವಾ ಒಂದು ಮುಸ್ಲಿಂ ಮಹಿಳೆ ಕೂಡ ಈ ಥರದ ದೌರ್ಜನ್ಯಕ್ಕೊಳಗಾಗಿದ್ದಾಳೆ ಅನ್ನೋದು ಬರೋದಿಲ್ಲ ತೀರಾ ಯಾವುದೋ ಬೇಡ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಮಾಂಗಲ್ಯವನ್ನು ಕಿತ್ತು ಹಿಂದೂ ಹೆಣ್ಣುಮಕ್ಕಳ ಮಾಂಗಲ್ಯವನ್ನು ಕಿತ್ತು ಮುಸಲ್ಮಾನರಿಗೆ ಕೊಡುತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಸಿಡಿ ಹಾಸನದಲ್ಲಿ ಅದರಲ್ಲಿ ನೂರಾರು ನೂರಾರು ಹಿಂದೂ ಹೆಣ್ಣುಮಕ್ಕಳು ಮಾಂಗಲ್ಯವನ್ನೇ ಧರಿಸಿದ್ದ ಹಿಂದೂ ಹೆಣ್ಣು ಮಕ್ಕಳ ಹರಾಜಾಗುತ್ತೆ ಅವ್ರಿಗೆ ರೇಪ್ ಅದು ಕೆಲವು ರೇಪ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ ಬಲವಂತವಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಪ್ರಕರಣದ ಬಗ್ಗೆ ಕೂಡ ಮೋದಿ ಎಲ್ಲೂ ಮಾತಾಡೋಲ್ಲ ಅಲ್ಲಿ ಮಾಂಗಲ್ಯ ಇರಲಿಲ್ವ ಅವರೇ ಅನ್ನೋ ಪ್ರಶ್ನೆಯನ್ನು ನಮ್ಮಂಥವ್ರು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಭೇಟಿ ಪಡೋ ಬೇಟಿ ಬಚಾವೋ ಅನ್ನುವಂಥ ಇವರ ಸ್ಟೇಟ್ಮೆಂಟ್ ಮಾತ್ರ ಅದು ಕೇವಲ ಭರವಸೆ ಸುಳ್ಳು ಪಳ್ಳು ಆಶ್ವಾಸನೆಗಳು ಅನ್ನೋದಕ್ಕೆ ಎಕ್ಸಾಂಪಲ್ ಅಷ್ಟೆ ಅದಾದ ಮೇಲೆ ಅವರು ಸ್ಮಾರ್ಟ್ ಸಿಟಿ ಅಂದರು ನಮ್ಮ ದೇಶದನ್ನ ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀವಿ ಸ್ಮಾರ್ಟ್ ಸಿಟಿ ಅಂದರೆ ಭಾಳ ಅದ್ಭುತವಾಗಿ ಸಿಂಗಾಪುರ್ ಅಮೇರಿಕಾ ನ್ಯೂಯಾರ್ಕ್ ಈ ಸ್ಟೈಲಲ್ಲಿ ಈ ದೇಶವನ್ನು ಅಭಿವೃದ್ಧಿ ಮಾಡಿಬಿಡ್ತೀವಿ ಹೇಗಿರುತ್ತೆ ನೋಡಿ ಬೀದಿ ಬೀದಿಗೆ ವೈಫೈ ಕೊಡ್ತೀವಿ ನೀರಿನ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಗಳು ಹೇಗಿರ್ತವೆ ಅಂದರೆ ಜಗಮಗ ಜಗಮಗ ಅನ್ನುತ್ತೆ ಈ ಕಸ ಈ ಕಸ ಈ ಮುಸುರೆ ಈ ಗಲೀಜು ಇದ್ಯಾವುದು ಇರಲ್ಲ ಆದ ಶುದ್ಧ ದೇಶವನ್ನು ಕಟ್ತೀವಿ ಅಂತ ಹೇಳಿದ್ರು ದೇಶಮೇ ಸೋ ನೈಸ್ ಶಹರ್ ಬನ್ನಿ ಆಧುನಿಕ್ ಶಹರ್ ಬನೆ ಟು ವರ್ಕ್ಸೆಪ್ಷನ್ ಇದೇ ಟ್ರಂಪ್ ಅವತ್ತು ಅಮೆರಿಕದ ಅಧ್ಯಕ್ಷನಾಗಿದ್ದ ಈಗ ಮಾಜಿ ಟ್ರಂಪ್ ಈ ದೇಶಕ್ಕೆ ಬರಬೇಕಾದ್ರೆ ಅವರಿಗೆ ನಮ್ಮ ದೇಶದ ಸ್ಲಂ ಕಾಣಿಸಬಾರ್ದು ಅಂತ ಹೇಳ್ಬಿಟ್ಟು ಗೋಡೆಯನ್ನು ಕಟ್ತಾರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಆ ಗೋಡೆ ಕಟ್ಟೋದಿಕ್ಕೆ ಗೋಡೆ ಕಟ್ಟೋದಕ್ಕೆ ಟ್ರಂಪ್ ಓಡಾಡೋ ದಾರಿಯಲ್ಲಿ ಸ್ಲಮ್ ಗಳು ಕಾಣಿಸಬಾರದು ಅನ್ನೋ ಅಂತ ಗೋಡೆ ಕಟ್ತಾರೆ ಅವರು ನೂರಾರು ಕೋಟಿ ಖರ್ಚು ಮಾಡ್ತಾರೆ ಅದಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಅದೇ ನೂರಾರು ಕೋಟಿ ದುಡ್ಡಲ್ಲಿ ಒಂದಿಷ್ಟು ಮನೆಯನ್ನು ಕಟ್ಸ್ಕೊಟ್ಟಿದ್ರೆ ಆ ಸ್ಲಮ್ಮಿನ ಪ್ರಮಾಣ ತಗ್ತಾ ಇತ್ತಲ್ವ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಪ್ರಶ್ನೆಯನ್ನು ಕೇಳಿದ್ವಿ ಹೀಗೆ ಜಗತ್ತಿನ ಮುಂದೆ ತಾವು ಸುಂದರ ಹೇಳಿ ಕಂಗೊಳಿಸುವಂತೆ ಮಾಡಿ ದೇಶದ ಒಳಗಡೆ ಗಲೀಜನ್ನು ಬಿಟ್ಟು ಸಮಸ್ಯೆಯನ್ನು ಬಿಟ್ಟು ತಮ್ಮ ಬೆಳೆಯನ್ನು ಬೆಳೆಸಿಕೊಳ್ಳುವಂಥ ಪ್ರವೃತ್ತಿಯನ್ನೇ ಇವರು ಮಾಡ್ತಾ ಬಂದರು ಆಮೇಲೆ ನಿರುದ್ಯೋಗ ದೇಶದಲ್ಲಿ ನಿರುದ್ಯೋಗ ಯಾವ ಪ್ರಮಾಣದಲ್ಲಿದೆ ಅನ್ನೋದಕ್ಕೆ ಯಾವುದೇ ರೀತಿ ಎಕ್ಸಾಂಪಲ್ಗಳು ಬೇಡ ಏನಿದೆ ನಿರುದ್ಯೋಗ ಈ ಥರ ಇದೆ ದೇಶದಲ್ಲಿ ನೀವು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಅಂತ ಹೇಳಿದ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಇರಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಹೋಗ್ತಾ ಇದೆಯಲ್ಲ ಏನಿದೆ ನಿಮ್ಮದು ಭರವಸೆ ಅಂತ ಹೇಳಿದ್ರೆ ಪಕೋಡ ಮಾರಿ ನಾವೇನು ಗೌರ್ಮೆಂಟ್ ಕೆಲಸವನ್ನೇ ಕೊಡ್ತೀವಿ ಹೇಳಿಬಿಟ್ಟು ನಿಮಗೇನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವ ಹೋಗಿ ಕೆಲಸ ಬೇರೆ ಮಾಡಿ ಸ್ವಂತ ಉದ್ಯೋಗಗಳ ಮಾಡಿ ಪಕೋಡ ಹಾಕಿ ಅಂತೇಳ್ಬಿಟ್ಟು ಮಾತಾಡ್ತಾರೆ ಅಗರ ಆಪ್ ಜಿ ಟಿ ವಿ ಸ್ಟೂಡಿಯೋಕ್ಕೆ ಬಹಳ ಪಕೋಡೆ ಬೇಜತ ಹೌದು ಶಾಮಕೋ ದೋ ಸೌ ರೂಪ ಕಮಾಕರ್ಗೆ ಘರ್ ಜಾತಾ ಹಕ್ತಿ ಕೋಪ ರೋಜಗಾರ ಮಾೋಗೇಕ್ಕೆ ನೀ ಮನೋಗೆ ನೀ ಮಾನ ಹೀಗೆ ನಾನು ಮಾತನಾಡಿದ್ದೀನಿ ನಾನು ಮಾತಾಡಿದ ತಪ್ಪು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ ಉದ್ಯೋಗ ಕೇಳಿದವರಿಗೆ ನಾವು ಪಕೋಡ ಮಾರಿ ಅಂತ ಹೇಳಿದೆ ಆ ಕಾರಣಕ್ಕೆ ನಾನು ಹೆದರಲ್ಲ ನಾನು ಓಡಿ ಹೋಗಲ್ಲ ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳಿ ಮೋದಿಯವರೇ ಡರೋಮತ್ ಭಾಗೋಮತ್ ನಿಮ್ಮ ಉದ್ಯೋಗದ ಕಥೆಯನ್ನು ಹೇಳಿ ಡರೋ ಮತ್ ಬಾಗೋಮತ್ ಸ್ಲಮ್ ಕಾಣಿಸ್ಬಾರ್ದು ಅಂತ ಹೇಳಿಬಿಟ್ಟು ಗೋಡೆ ಕಟ್ಟಿದ ನಿಮ್ಮ ಕಥೆಯನ್ನು ಹೇಳಿ ಡರೋ ಮತ್ ಬಾಗೋಮತ್ ಬೇಟೆ ಬಚಾವೋ ಬೇಟೆ ಪಡಾವೋ ಅಂತ ಹೇಳಿದ್ರಿ ಆದರೆ ಹೆಣ್ಣು ಮಕ್ಕಳ ಮೇಲೆ ಆ ಥರದ ಅತ್ಯಾಚಾರಗಳಾದಾಗ ದೌರ್ಜನ್ಯಗಳಾದಾಗ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ ಅದನ್ನು ಹೇಳಿ ಅವರೇ ಓದಕ್ಕೆ ಹೋದಂಥ ಹೆಣ್ಣು ಮಕ್ಕಳಿಗೆ ಇದೇ ಉಡುಪಿ ಉಡುಪಿಯಲ್ಲಿ ಒಂದು ಘಟನೆ ಆಯಿತು ಹಿಜಾಬ್ ವಿಶ್ವ ಆಯಿತು ಕರ್ನಾಟಕದಲ್ಲಿ ಹಿಜಾಬ್ ವಿಚಾರಕ್ಕೆ ಹೋದಂಥ ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಕಾಲೇಜಿನ ಹೊರಗಡೆ ಹಾಕಿದ್ರು ಆ ಹೊರಗಡೆ ಹಾಕಿದಂಥ ಯಶ್ ಸುವರ್ಣ ಇವತ್ತಲ್ಲಿ ಎಮ್ ಎಲ್ ಎ ಆದ ನಮ್ಮ ದೇಶದ ದುರ್ ದುರಂತ ಅದು ಅಥವಾ ನಮ್ಮ ನಾಡಿನ ದುರಂತ ಅದು ಓದಕ್ಕೆ ಹೋದಂಥ ಭೇಟಿ ಪಡವು ಅಂದ್ರೆ ಓದಕ್ಕೆ ಹೋದ ಹೆಣ್ಣು ಮಕ್ಕಳನ್ನು ಕಾಲೇಜಿನ ಹೊರಗಿಟ್ ರೀ ಧರೋಮತ್ ಹೇಳಿ ಮೋದಿ ಭೇಟಿ ಪಡವೋ ಅಂದೆ ಓದಕ್ಕೆ ಹೋದ ಹೆಣ್ಣು ಮಕ್ಕಳನ್ನು ಶಾಲೆಯ ಕಾಂಪೌಂಡಿನ ಆಚೆ ಇಟ್ಟೆ ಅಂತ ಹೇಳಿ ಮೋದಿ ಧರೋಮತ್ ಭಾಗವಮತ್ ಆಮೇಲೆ ಕೋವಿಡ್ ಕೋವಿಡ್ ಬಂದಾಗ ದೊಡ್ಡ ಮಟ್ಟದಲ್ಲಿ ಹಗರಣ ಆಯಿತು ಅಂತೇಳಿ ಇವತ್ತು ಕರ್ನಾಟಕದಲ್ಲಿ ಸುಧಾಕರ್ ಮೇಲೆ ಒಂದು ಆರೋಪಣೆ ಇದೆ ತನಿಖೆ ಮಾಡ್ತೀವಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ಕೋವಿಡ್ ಮಾಸ್ಕ್ ಇರ್ಬೋದು ಕೋವಿಡ್ ಕಿಟ್ ಇರ್ಬೋದು ಈ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹಗರಣಗಳಾದವು ಕೋವಿಡ್ ಅನ್ನೋ ರೋಗ ಟೈಮಲ್ಲಿ ಆಕ್ಸಿಜನ್ ಪೂರೈಸಲಿಲ್ಲ ಬೆಡ್ಗಳನ್ನು ಪೂರೈಸಲಿಲ್ಲ ಜನ ಬೀದಲ್ಲಿ ಬೀದಿ ಸಾಯ್ತಾಯಿದ್ರು ಎಲ್ಲ ಹೋಗ್ರಿ ಹೋಗ ಸ್ಮಶಾನ ಆದರೂ ಸಿಗಲಿಲ್ಲ ಹೆಣ ಸುಡೋದಕ್ಕೆ ಅಥವಾ ಹೆಣ ಹೂಳೋದಕ್ಕೆ ಜಾಗ ಸಿಗದೆ ಅದಕ್ಕೆ ಜಾಗದೊಂದು ವ್ಯವಸ್ಥೆ ಕೂಡ ನೀವು ಮಾಡಲಿಲ್ಲ ಯಾವ ಬಟ ಬೈಲನ್ನು ನೀವು ಬಿಟ್ಕೊಳಕ್ಕೆ ತಯಾರಿರಲಿಲ್ಲ ಬೀದಿಯಲ್ಲಿ ಫುಟ್ಪಾತಲ್ಲಿ ಹೆಣ ಸುಡೋದು ಹೆಣ ಹೂಳೋದು ಈ ಥರದ ದೌರ್ಜನ್ಯ ದೌರ್ಭಾಗ್ಯಗಳನ್ನು ಈ ದೇಶ ನೋಡಬೇಕಾಯಿತು ಎಂಥ ಕೆಟ್ಟ ಸ್ಥಿತಿ ಒಂದು ಕಡೆ ಚಿಕಿತ್ಸೆ ಇಲ್ಲದೆ ಸತ್ರು ಇನ್ನೊಂದು ಕಡೆ ಹೆಣ ಸುಡಲು ಹೆಣ ಹೂಳಲು ಜಾಗವಿಲ್ಲದೆ ಒಂದು ಗುರುತು ಕೂಡ ಸಿಗದಂತೆ ಹೋಗ್ತಾರೆ ಅಲ್ಲ ಮೇಲೆ ವ್ಯಾಕ್ಸಿನ್ ಅಂತ ಬರುತ್ತೆ ಕೋವಿಶೀಲ್ಡ್ ಆ ಕೋವಿಶೀಲ್ಡ್ ವ್ಯಾಕ್ಸಿನ್ ಸರಿ ಇಲ್ಲ ಅದರಿಂದ ಬಹಳ ದೊಡ್ಡ ಅಡ್ಡ ಪರಿಣಾಮಗಳಿದೆ ದುಷ್ಪರಿಣಾಮಗಳಿದೆ ರಕ್ತ ಹೆಪ್ಪು ಹೃದಯಾಘಾತ ಆಗುತ್ತೆ ಈ ಥರ ಅನೇಕ ಸಂಗತಿಗಳು ಹೊರಗೆ ಬಂದವು ಅದು ಗೊತ್ತಿದ್ದು 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 ಕೂಡ ಕೆಲವು ದೇಶಗಳು ನೆದರ್ಲ್ಯಾಂಡ್ಸ್ ಸೇರಿದಂಗೆ ಜರ್ಮನಿ ಸೇರಿದಂಗೆ ಅನೇಕ ರಾಷ್ಟ್ರಗಳು ಅನೇಕ ರಾಷ್ಟ್ರಗಳು ಕೋವಿಶೀಲ್ಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬ್ಯಾನ್ ಮಾಡುತ್ತೆ ಅದನ್ನು ತನ್ನ ದೇಶದೊಳಗೆ ಬಿಟ್ಕೊಡ್ಲಿಲ್ಲ ಯಾಕೆ ಕೆಲವು ದೇಶಗಳು ಒಂದು ವ್ಯಾಕ್ಸಿನ್ನ ಒಂದು ಔಷಧಿಯನ್ನು ತನ್ನ ದೇಶದೊಳಗಡೆ ಬಿಟ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನನ್ನ ದೇಶಕ್ಕೆ ಇರಲಿಲ್ಲ ಇಷ್ಟು ದೊಡ್ಡದೊಂದಂಥ ಒಂದು ಅನಾಹುತವನ್ನು ದೊಡ್ಡದಾದಂಥ ಒಂದು ಸಮಸ್ಯೆಯನ್ನು ಸಮಸ್ಯೆ ಅಂತ ಇವ್ರಿಗೆ ಅನಿಸ್ಲಿಲ್ಲ ಅನ್ನೋದೇ ಭಾಳ ದುರಂತ ಆಯಿತು ಇವತ್ತು ಕೋವಿಶೀಲ್ಡಿಂದ ಹೃದಯಘಾತದ ಪ್ರಮಾಣ ಜಾಸ್ತಿ ಆಗಿದೆ ಯುವ ಜನತೆ ಯಾಕೆ ಸಾಯ್ತೀವಂತ ಗೊತ್ತಿಲ್ಲ ಚೆನ್ನಾಗೇ ಇರ್ತಾನ ನಿನ್ನೆ ಇವತ್ತು ಬೆಳಗ್ಗೆ ಅವನು ಹಾರ್ಟ್ ಸಾಯ್ತಾ ಇದ್ದಾನೆ ರಕ್ತ ಹೆಪ್ಪುಗಡ್ಡೋದೇನೋ ತಮಾಷೆನಾ ಇದನ್ನು ಕೋವಿಶೀಲ್ಡ್ ಅದೇ ಏನು ಆಸ್ಟ್ರಾಜನಿಕ ಏನೋ ಕಂಪ್ನಿ ಇದೆ ಅದು ಒಪ್ಕೊಂಡಿದೆಯಲ್ಲ ಹೌದು ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಹೂಡಿದ ದಾವೆಯ ಅನುಸಾರ ಆಸ್ಟ್ರಾಜನಿಕ ಕಂಪ್ನಿ ಕೋವಿಶೀಲ್ಡ್ನಲ್ಲಿ ನಲ್ಲಿ ಈ ತರದ ಘೋರ ಪರಿಣಾಮಗಳಿದೆ ಅಂತ ಒಪ್ಕೊಂಡ್ಬು ಇವತ್ತು ಕೋವಿಡ್ ಬಂದ ಮೇಲೆ ಕೋವಿಡ್ ಬಂದಾಗ ನಡೆದಂಥ ಹಗರಣಗಳಿಂದ ಹಿಡಿದು ಭ್ರಷ್ಟಾಚಾರದಿಂದ ಹಿಡಿದು ವ್ಯಾಕ್ಸಿನ್ ಬಂದ ಮೇಲೂ ಕೂಡ ಹಗರಣ ನಡೆಯುತ್ತೆ ಅಂದರೆ ರೋಗದಲ್ಲೂ ಹಗರಣ ವ್ಯಾಕ್ಸಿನ್ ಅಲ್ಲೂ ಹಗರಣ ಡರವಮತ್ ಭಾಗವಹ್ ಹೇಳಿ ಅವರೇ ಕೋವಿಡ್ ಅಲ್ಲೂ ಹಗರಣ ನಡೀತು ವ್ಯಾಕ್ಸಿನ್ ಅಲ್ಲೂ ಹಗರಣ ನಡೀತು ನನ್ನ ದೇಶದ ಆರೋಗ್ಯವಂತ ಯುವಕರ ಮೇಲೆ ಅದನ್ನ ಪ್ರಯೋಗ ಮಾಡಿದ್ವಿ ನಾವು ತುಂಬಾ ಜನ ಯುವಕರು ಇವತ್ತು ಸಾಯ್ತಾ ಇದ್ದಾರೆ ಅದಕ್ಕೆ ಹೊಣೆ ನಾವೇ ಹೊರತೇವೆ ಅಂತ ಹೇಳಿ ಹೆದರದೆ ಓಡದೆ ಒಪ್ಕೊಳ್ಳಿ ಫೋಕಸ್ ಆನ್ ಅಡ್ರೆಸ್ ದ ಪ್ಯಾಂಡಮಿಕ್ ಇಕಾನಮಿಕ್ ಎಫೆಕ್ಟ್ಸ್ ಆಮೇಲೆ ಸ್ಟಾರ್ಟಪ್ಪು ಸ್ಟ್ಯಾಂಡಪ್ಪು ಇನ್ನೂರ ಐವತ್ತು ರೂಪಾಯಿ ಮೊಬೈಲು ಈ ಥರದ ಅನೇಕ ಕತೆಗಳು ಅನೇಕ ಕತೆಗಳು ಕತೆಗಳಾಗಿ ಉಳ್ಕೊಂಡಿದ್ದಾವೆ ಇವತ್ತು ದೇಶದ ಸಾಲ ಎರಡು ಸಾವಿರದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಸಾಲ ಇದ್ದಿದ್ದು ಐವತ್ನಾಲ್ಕು ಲಕ್ಷ ಕೋಟಿ ಬೇರೆ ಬೇರೆ ಆಡಳಿತಗಳು ಬಂದವು ಐವತ್ನಾಲ್ಕು ವರ್ಷ ಕಾಂಗ್ರೆಸ್ ಆಡಳಿತ ನಡೆಸ್ತು ಆಮೇಲೆ ಜನತಾ ಪರಿವಾರ ಅದು ಇದು ಎಲ್ಲ ಮಿಕ್ಸಪ್ ಆಡಳಿತದಲ್ಲಿ ಒಟ್ಟಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಆಡಳಿತದಲ್ಲಿ ಭಾರತದ ಸಾಲ ಎಷ್ಟು ಐವತ್ನಾಲ್ಕು ಲಕ್ಷ ಕೋಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಈ ಹತ್ತು ವರ್ಷದ ಅವಧಿಯಲ್ಲಿ ಮಾಡಿದ ಸಾಲ ನೂರ ಅರವತ್ತೆಂಟು ಲಕ್ಷ ಕೋಟಿ ಎಲ್ಲಿಂದ ಎಲ್ಲಿಗೆ ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನು ಜಾಸ್ತಿ ಮಾಡಿದರೆ ಐವತ್ನಾಲ್ಕು ಲಕ್ಷ ಕೋಟಿ ಇರೋ ಸಾಲವನ್ನು ತೀರಿಸ್ತಾ ಬರಬೇಕು ಇಲ್ಲ ಸಾಲ ಮಾಡಬೇಕು ತೀರಿಸಬೇಕು ಈ ಥರ ನಡೀತಾ ಹೋಗುತ್ತದೋ ಆ ಪ್ರಮಾಣ ನಿಮಗೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗಲಿ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಲಿ ಇಲ್ಲಪ್ಪ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಒಂದು ಹೇಳ್ಬಿಟ್ಟು ಇಂಟರ್ನಲ್ ಸಾಲ ಎಕ್ಸ್ಟರ್ನಲ್ ಸಾಲ ಈ ಥರದ ಎಲ್ಲ ಸಾಲದ ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಈ ಪ್ರಮಾಣದ ಸಾಲ ಮಾಡ್ತಿ ಆಗಿದೆ ಅಂದರೆ ತಮಾಷೆ ಮಾತಾ ನೂರ ಹದಿನಾಲ್ಕು ಲಕ್ಷ ಕೋಟಿ ಜಾಸ್ತಿ ಸಾಲ ಮಾಡಿದ್ದಾರೆ ದೇಶದ ಸಾಲ ಇವತ್ತು ನೂರ ಅರವತ್ತೆಂಟು ಲಕ್ಷ ಕೋಟಿ ಹೋಗಿ ತಲುಪಿದೆ ಅದು ಜಾಸ್ತಿನೇ ಆಗ್ತಿದೆ ಬಿಟ್ಟರೆ ಅದು ಕಡಿಮೆ ಆಗ್ತಿರುವಂಥ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ ಈಗ ಇದನ್ನು ಹೇಳಿ ಅವರೇ ಹೆದರದೆ ಓಡದೆ ಹೇಳಿ ಚುನಾವಣಾ ಪ್ರಚಾರಗಳಲ್ಲಿ ಹೇಳಿ ಈ ಹಿಂದಿನ ಆಡಳಿತಗಳು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶವನ್ನು ಆಳಿದ ಆಡಳಿತ ಕೇವಲ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಮಾಡ್ತು ನಾನು ನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿದ್ದೀನಿ ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಜಾಸ್ತಿ ಮಾಡಿದ್ದೀನಿ ನನಗೆ ಭಯ ಇಲ್ಲ ನನಗೆ ಹೆದರಿಕೆ ಇಲ್ಲ ನಾನು ಓಡೋನೇ ಅಲ್ಲ ಅದೇನಿದ್ರು ರಾಹುಲ್ ಗಾಂಧಿಗೆ ಸಂಬಂಧಪಟ್ಟ ವಿಚಾರ ನನ್ನ ಧೈರ್ಯವಂತ ನಾನು ಐವತ್ತಾರು ಇಂಚಿನ ಎದೆ ನಾನು ಎದೆ ತಟ್ಟಿ ಎದೆ ಮುಟ್ಟಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ನಾನು ಹೆದರುವ ಮನುಷ್ಯನೇ ಅಲ್ಲ ನಾನು ನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದೇನೆ ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ನಾನು ವೈಯಕ್ತಿಕವಾಗಿ ನಾನು ಮಾಡಿಸಿರೋದು ನಾವು ಬಂದ ಮೇಲೆ ಮಾಡಿದ ಸಾಧನೆ ಇದು ಹಾಕಿ ಓಟು ಈಗ ಹೇಳಿ ಮದುವೆಯವರೆ ಯಾಕೆ ಮತ್ ಬಾಗೋ ಮತ್ ಹೇಳಿ ಏನು ದೇಶದ ಒಳಗಡೆ ಅಸಹಿಷ್ಣುತೆ ಹೇಗಿದೆ ದೇಶದೊಳಗಡೆ ನನ್ನ ದೇಶದಲ್ಲಿ ಇಂಟೋಲೆನ್ಸ್ ಬಗ್ಗೆ ಫಸ್ಟ್ ಮಾತಾಡಿದ್ದೆ ಬರಾಕ್ ಒಬಾಮ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷ ಭಾರತದ ಅಸಹಿಷ್ಣುತೆ ಇದೆ ಅಂದ್ರೆ ಅಸಹಿಷ್ಣುತೆ ಅಂದ್ರೆ ಅಲ್ಲಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಇದೆ ಹಿಂದೂ ಮುಸಲ್ಮಾನ ನಡುವೆ ಸಂಘರ್ಷ ಇದೆ ಅಂತ ಹೇಳ್ತಾನೆ ಆ ಬರಾಕ್ ಒಬಾಮಾ ಮೇಲೆ ಎಲ್ ಕೆ ಹೇಳ್ತಾರೆ ಅದಾದ್ಮೇಲೆ ಅಮೀರ್ ಖಾನ್ ಶಾರುಖ್ ಖಾನ್ ಹೇಳ್ತಾರೆ ಏ ಇವ್ರನ್ನ ಪಾಕಿಸ್ತಾನ ಕೊಡಿಸಿ ಇವ್ರು ಪಾಕಿಸ್ತಾನ ಕಳಿಸಿ ಅಂತ ಹೇಳಿಬಿಟ್ಟು ಅಲ್ಲಿ ಅಸಹಿಷ್ಣುತೆಯನ್ನು ಮತ್ತೆ ಎತ್ತಿ ತೋರಿಸ್ತೀರಾ ಸ್ಟೇಟ್ಮೆಂಟ್ ಯಾರು ಕೊಡ್ತಾನೆ ಯಾರು ಮಾತಾಡ್ತಾರೆ ಇಲ್ಲಿ ಅವನ ಧರ್ಮ ಯಾವುದು ಅವನ ಜಾತಿ ಯಾವುದು ಅದರ ಆಧಾರದಲ್ಲಿ ಅನಾಲಿಸಿಸ್ ನಡೀತಾ ಹೋಗುತ್ತೆ ಅದರ ಆಧಾರದಲ್ಲಿ ಪ್ರಕರಣ ಗಾಂಭೀರ್ಯವನ್ನು ಪಡೆಯುತ್ತೆ ಹತ್ಯೆ ಮಾಡಿದವನು ಮುಸಲ್ಮಾನನ ಅನ್ನೋದ್ರ ಮೇಲೆ ದೊಡ್ಡ ಮಟ್ಟದ ಚರ್ಚೆಗಳು ನಡೆಯುತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತವೆ ಕೃತ್ಯ ಮಾಡಿದವರಲ್ಲಿ ಮುಸಲ್ಮಾನ ಇರಬೇಕು ಹಿಂದೂ ಇದ್ದರೆ ನೋ ಟಾಪಿಕ್ ಪ್ರಜಾ ಸಿ ಸಿಡಿ ಕೇಸ್ನಲ್ಲಿ ನೋ ಇಶ್ಯೂ ಅದೇ ಮುಸಲ್ಮಾನ ಅಲ್ಲಿದ್ದರೆ ಇಷ್ಟೊತ್ತಿಗೆ ಇಡೀ ಭಾರತದಲ್ಲಿ ಒಳ್ಳೆ ದೊಡ್ಡ ಮಟ್ಟದಲ್ಲಿ ದಾಂಗುಡಿ ಇಡ್ತಾ ಇದ್ರಿ ನೀವು ಅಲ್ವಾ ಸಿ ಇದನ್ನ ಅಸಹಿಷ್ಣು ಅಂತ ಅಂತಾರೆ ಹೇಗಿತ್ತು ದೇಶ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಒಳ್ಳೆಯ ರೀತಿಯ ವಾತಾವರಣದ ಇತ್ತು ಅಟ್ಲೀಸ್ಟ್ ನಾನು ಹೇಳ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಭಾರತ ದೇಶದ ಪರಿಸ್ಥಿತಿ ಚಿಂತಾಜನಕ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಯಾವಾಗ ಬಿ ಜೆ ಪಿ ಆಡಳಿತಕ್ಕೆ ಬಂತು ಕೋಂಭು ಧ್ರುವೀಕರಣದ ಆಡಳಿತವನ್ನು ಶುರು ಮಾಡ್ತೋ ಅವತ್ತಿಂದ ಈ ದೇಶದ ನೆಮ್ಮದಿ ಹಾಳಾಗ್ತಾ ಹೋಯಿತು ರಿಪೇರಿ ಆಗಬೇಕಿತ್ತು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ವಿಭಜನೆ ಆದಮೇಲೆ ಸರಿ ಹೋಗಬೇಕಿತ್ತು ಸರಿ ಹೋಗ್ತಾ ಇತ್ತು ಅದನ್ನು ಮತ್ತಷ್ಟು ಹಾಳೋಗಿಡೋದಕ್ಕೆ ತಾವು ಬಂದಿರಿ ಅದಾದಮೇಲೆ ಬಾ ಬಾಬ್ರಿ ಮಸೀದಿ ಬಿತ್ತು ಅದಾದ ಮೇಲೆ ಒಂದು ಸಂಬಂಧಗಳು ಹಾಳಾದವು ಆ ಸಂಬಂಧಗಳು ಎರಡು ಸಾವಿರದ ಹದಿನಾಲ್ಕಕ್ಕೆ ನೀವು ಆಡಳಿತಕ್ಕೆ ಬಂದ ನಂತರ ಇನ್ನಷ್ಟು ಹದಗೆಟ್ಟೋಗಿದೆ ಯಾವ ಪ್ರಮಾಣದಲ್ಲಿ ಅಂದರೆ ಅಲ್ಲೆಲ್ಲೋ ಒಂದು ಸಂಘರ್ಷ ಆಗ್ತಿತ್ತು ಅಂತ ಮಾತಾಡ್ತಿದ್ವಿ ಈಗ ಪರಸ್ಪರ ನೋಡಿದ್ರೆ ಸಾಕು ಆತನ ವೇಷಭೂಷಣಗಳಿಂದ ಆತನ ಧಿಕ್ಕರಿಸುವ ತೀರಾ ಕೋವಿಡ್ ಅಂತ ಕಾಯಿಲೆ ಬಂದಾಗಲೂ ಕೂಡ ಮುಸಲ್ಮಾನರಿಂದನೆ ಹರಡುತ್ತು ಅವರೇ ಹರಡಿಸ್ತಾರೆ ಅನ್ನೋ ಆ್ಯಂಗಲ್ನಲ್ಲಿ ತೇಜಸ್ವಿ ಸೂರ್ಯ ಸೇರಿದಂಗೆ ಅನೇಕರು ಮಾತನಾಡಿದಂತ ವಿಡಿಯೋಗಳು ಇವತ್ತಿಗೂ ನಮಗೆ ಸಿಗ್ತವೆ ಈಗ ಹೇಳಿ ಮೋದಿ ಅವರೇ ಎಲ್ಲ ಕಡೆ ಹೇಳಿ ಡರೋಮತ್ ಬಾಗವ್ ಮತ್ ಮೋದಿ ಹೆದರಬೇಡಿ ಓಡಬೇಡಿ ಮೋದಿ ಅವರೇ ಚುನಾವಣಾ ಪ್ರಚಾರಗಳಲ್ಲಿ ಹೇಳಿ ಈ ದೇಶದ ಅಸಹಿಷ್ಣುತೆ ಆಗಿದ್ದು ನಮ್ಮಿಂದ ನಾವು ಬಂದಮೇಲೆ ಆಗಿದ್ದು ನಾವು ಹುಟ್ಟಿದ್ದೇ ಈ ದೇಶದಲ್ಲಿ ಕೋಮು ಧ್ರುವೀಕರಣ ಮಾಡೋದಕ್ಕೆ ನಾವು ಹುಟ್ಟಿದ್ದೇ ಈ ದೇಶದಲ್ಲಿ ನಾವು ಬಂದಿದ್ದೇ ಈ ದೇಶದ ಸಾಮರಸ್ಯವನ್ನು ಒಡೆಯೋದಕ್ಕೆ ನಾವು ಬಂದಿದ್ದೇ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಕೊನೆ ಹಂತಕ್ಕೆ ಬಂದುಬಿಡ್ತೀನಿ ಇನ್ನು ಸುಮಾರು ವಿಚಾರಗಳಿದೆ ಮಾತಾಡೋದಕ್ಕೆ ಕೊನೆ ಹಂತಕ್ಕೆ ಬರೋಣ ನಿಮ್ಮ ಎಲೆಕ್ಟ್ರಲ್ ಬ್ರಾಂಡು ಸುಮಾರು ಅರವತ್ತರಷ್ಟು ಬ್ಲ್ಯಾಕ್ ಮನಿಯನ್ನು ಎಲೆಕ್ಟ್ರಲ್ ಬ್ರಾಂಡ್ ರೂಪದಲ್ಲಿ ಪಡ್ಕೊಂಡಿರ್ತಾವುಗಳು ಬ್ಲ್ಯಾಕ್ ಮನಿಯನ್ನು ತಡೆಯುತ್ತೇವೆ ಅಂದರೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬ್ಲ್ಯಾಕ್ ಮನಿಯನ್ನು ತಾವು ಕೋಡಿಡ್ಕೊಂಡ್ರಿ ಇದೆಲ್ಲ ವಿಚಾರಗಳನ್ನು ಮತ್ತೆ ಮತ್ತೆ ಮಾತಾಡೋಕ್ಕಿದೆ ಮಾತಾಡ್ತಾ ಬರೋಣ ಕೊನೆಗೆ ಸ್ವಲ್ಪ ಯಾಕಂದ್ರೆ ಜಾಸ್ತಿ ಮಾತಾಡ್ತಾ ಹೋಗಬಾರ್ದು ಸ್ಫುಟವಾಗಿ ನಮ್ಮ ವೀಕ್ಷಕರಿಗೆ ಮುಟ್ಟಿಸಬೇಕಾಗಿದೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಇದು ಎಲ್ಲವನ್ನು ಮೀರಿ ದೇಶದ ಬುಡಕ್ಕೆ ಬಾಂಬಿಡುವಂಥ ಕೆಲಸ ಇದು ಇದನ್ನು ತಮ್ಮ ಪಕ್ಷದ ಪ್ರತಿನಿಧಿಗಳು ಮಾತಾಡ್ತಾನೆ ಬಂದರು ಸಂವಿಧಾನ ಬದಲಾಯಿಸಕ್ಕೆ ನಾವು ಬಂದವರು ಸಂವಿಧಾನ ಬದಲಾಯಿಸ್ತೇವೆ ನಮಗೆ ನಾನೂರು ಸೀಟ್ ಕೊಡಿ ನಾನ್ನೂರು ಪ್ಲಸ್ ಸೀಟ್ ಸಿಗಿದ್ರೆ ಆ ಕೆಲಸವನ್ನು ಮಾಡ್ತೀವಿ ಅಂತ ನೀವು ಕೂಡ ಅಬ್ಕಿ ಬಾರ್ ಚಾರ್ ಸಾವ ಪಾರ್ ನಾನ್ನೂರು ಸೀಟ್ ನಾವು ಗೆದ್ದೆ ಗೆಲ್ತೀವಿ ಏನೆಲ್ಲ ಮಾಡ್ತೀವಿ ನೋಡಿ ಸಿ ಎ ಜಾರಿ ಮಾಡಿದ್ವಿ ಎನ್ ಆರ್ ಸಿ ತರ್ತೀವಿ ಹೀಗೆ ಸಂವಿಧಾನದ ಮೂಲ ಆಶಯಗಳೇನಿತ್ತು ಭಾತೃತ್ವ ಸೌಹಾರ್ದತೆ ಸಾಮರಸ್ಯ ಈ ಥರದ ಮೂಲ ಆಶಯಗಳ ಮುಖೇನ ಬಲಿಷ್ಠವಾಗಿ ಈ ದೇಶವನ್ನು ನಿರ್ಮಿಸಿದಂಥ ನನ್ನ ದೇಶದ ಸಂವಿಧಾನವನ್ನೇ ಬದಲಾಯಿಸಿ ತಮಗಿಷ್ಟ ಇಷ್ಟ ಬಂದ ಸಂವಿಧಾನವನ್ನು ಆ್ಯಕ್ಚುಲಿ ನೀವು ಇತ್ತೀಚಿನ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಕೇವಲ ಆ್ಯಂಟಿ ಮುಸ್ಲಿಂ ಮಾತಾಡ್ತಿದ್ದೀರ ಮುಸಲ್ಮಾನರ ವಿರುದ್ಧವೇ ತಮ್ಮ ಧ್ವನಿ ಮುಸಲ್ಮಾನರ ವಿರುದ್ಧವೇ ತಾವು ಮಾತಾಡ್ತಿದ್ದೀರ ಹಾಗಿದ್ದಾಗ ನಿಮ್ಮ ಉದ್ದೇಶವೇ ಅದಾದರೆ ನೀವು ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬಂದವರು ಬದಲಾಯಿಸುವುದೇ ನಿಮ್ಮ ಇಚ್ಛೆ ಅದನ್ನು ನೀವು ಇಂಡೈರೆಕ್ಟಾಗಿ ಯಾಕೆ ಮಾಡ್ತಾ ಬರ್ತೀರಿ ಸದ್ಯದೇ ಯಾಕೆ ಮಾಡ್ತಾ ಬರ್ತಿದ್ದೀರಿ ನಿಮ್ಮ ಭಯ ಇಲ್ಲವಲ್ಲ ದರೋ ಡರೋಮತ್ ಭಾಗೋಮತ್ ಅಲ್ವಾ ತಾವು ತಮಗೆ ಭಯ ಇಲ್ಲ ತಾವು ಓಡ್ ಹೋಗೋರಲ್ಲ ಮತ್ತು ಯಾಕೆ ಸೈಲೆಂಟ್ ಆಗಿದ್ದೀರ ಹೇಳಿ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ನಾವು ಹೆದರೋರಲ್ಲ ನಾವು ಓಡ್ ಹೋಗೋರಲ್ಲ ನಾವು ಒಂದು ವಾಕ್ಯಕ್ಕೆ ಸ್ಟಿಕಾನ್ ಆಗಿದ್ದೇವೆ ನಾವು ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬಂದವರು ಅಂತೇಳಿ ಹೇಳಿ ಡರೋ ಮತ್ತು ಭಾಗವಮತ್ ಹೇಳಿ ಯಾವುದು ಹೇಳಲ್ಲ ಮೋದಿಯವರು ಇಲ್ಲಿವರೆಗೂ ಅವ್ರು ಹೇಳ್ಕೊಂಡು ಬಂದಿದ್ದರ ಸುಳ್ಳುಗಳೇ ಅವ್ರು ನೋಟ್ ಬ್ಯಾನ್ ಮಾಡಿದ್ರು ನೋಟ್ ಬ್ಯಾನ್ ಮಾಡಿದ ಮೇಲೆ ಒಂದು ಅವ್ರೇಜಲ್ಲಿ ಹೋಗ್ತಾ ಇದ್ದಂಥ ನಮ್ಮ ಆರ್ಥಿಕತೆ ಒಂದು ಚೆನ್ನಾಗಿದ್ದಂಥ ನಮ್ಮ ಆರ್ಥಿಕ ಸ್ಥಿತಿ ಅದನ್ನು ನಾಶ ಮಾಡಿದ್ರು ನೋಟೇ ಛಪ್ರ ಐತಿ ಮೆಹಂಗಾಯಿ ಬಡ್ರ ಐತಿ ಆಟ ನೋಟೋ ಕೆ ಬಂದಲ್ ಕಹಿ ಛಿಪ್ ಜಾತೈತೆ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಮೂರ ಮೂರರಷ್ಟು ಹಣ ವಾಪಸ್ಸು ಬ ಅಕೌಂಟ್ಗಳಲ್ಲಿ ಜಮೆ ಆಗುತ್ತೆ ಅವ್ರು ಬ್ಲ್ಯಾಕ್ ಮನಿಯನ್ನು ಪತ್ತೆ ಹಚ್ತೀವಿ ಅಂಥೇಳಿ ಗುಡ್ಡ ಅಲ್ಲಿ ಅಗದು ಇಲಿ ಹಿಡಿಯೋಕರಡ್ರಿ ಇವರು ಅದರಲ್ಲಿ ಫೇಲರ್ ಆದರು ಭಯೋತ್ಪಾದನೆ ನಿರ್ಮೂಲನೆ ಆಯಿತು ಭಯೋತ್ಪಾದನೆಯೇ ನಿರ್ಮೂಲನೆ ಮಾಡಿದ್ವಿ ಅಂದರು ಯಾವುದೋ ಎರಡು ಮೂರು ಘಟನೆಗಳು ದೇಶದೊಳಗಡೆ ಆಗಿದ್ದನ್ನೇ ಉಲ್ಲೇಖ ಮಾಡಿ ಆ ಥರದ್ದು ಇಲ್ಲಿ ಚಿನ್ನ ಸ್ವಾಮಿಯಲ್ಲಿ ಆಯಿತು ಅಲ್ಲಿ ಇನ್ನೊಂದು ಸ್ವಾಮಿಯಲ್ಲಿ ಆಯಿತು ಆ ಥರ ಏನಾದ್ರೂ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಯಾಕೆ ಪುಲ್ವಾಮಾದಲ್ಲಿ ಆಗಿದ್ದಕ್ಕಿಂತ ದೊಡ್ಡ ಭಯೋತ್ಪಾದಕ ಕೃತ್ಯ ಇನ್ಯಾವತ್ತೂ ಆಗಿರಲಿಲ್ಲ ಈ ದೇಶದೊಳಗಡೆ ನನ್ನ ದೇಶದ ಇತಿಹಾಸದಲ್ಲಿ ಆಗಿರಲಿಲ್ಲ ಅಷ್ಟು ದೊಡ್ಡ ಭಯೋತ್ಪಾದಕ ಕೃತ್ಯ ಭಾಳ ದೊಡ್ಡ ಹದ್ದಿನ ಕಣ್ಣನ್ನು ಇಟ್ಟಿದ್ದೀವಿ ಭಾಳ ದೊಡ್ಡ ಸರ್ಪಗಾವು ಇಟ್ಟಿದ್ದೀವಿ ಅಷ್ಟು ಸುಲಭಕ್ಕೆ ಶತ್ರುಗಳು ಇಲ್ಲಿ ನುಗ್ಗಲ್ಲ ಬರೋಲ್ಲ ಅಂತ ಹೇಳ್ತಾಯಿದ್ರೆ ಸೊ ಎಷ್ಟು ಕಿಲೋಮೀಟರ್ ಮುಂದೆ ಬಂದು ಆರ್ಡೆಕ್ಸ್ಫೋಟ ಮಾಡಿ ಹೋಗ್ಬಿಟ್ರು ಅವರು ನಲವತ್ತು ಜನ ಸೈನಿಕರ ಮಾರಣಹೋಮ ನಡೆದೋಯ್ತಲ್ವ ಸ್ನೇಹಿತರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಂಥದ್ದನ್ನೇ ಇಂಥವನ್ನೇ ಅದಕ್ಕೆ ಮೋದಿಯವರು ಬರೀ ಭರವಸೆಗಳು ಅದು ಸುಳ್ಳುಗಳು ಹೇಳ್ತಾ ಬಂದರು ಸುಳ್ಳುಗಳೇ ಅತಿಯ ಹೆಚ್ಚಾಗಿ ಹೇಳಿದ್ರು ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡಿತ ಹೊಡೆಯಂಗೆ ಹೇಳ್ತಾ ಬಂದರು ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕ ಜನರಿಗೆ ಮೋದಿಯ ಸುಳ್ಳನ್ನು ವೇದ್ಯ ವಾಕ್ಯ ಬಹಳ ದೊಡ್ಡ ಸತ್ಯ ಇದು ನಡೀತಿದೆ ಇದು ಆಗ್ತಿದೆ ಮೋದಿ ಹಿಂದೂಗಳನ್ನು ರಕ್ಷಿಸೋದಕ್ಕೆ ಬಂದವರು ಮೋದಿಯಿಂದ ಮಾತ್ರ ಭಾರತ ಉಳಿದಕ್ಕೆ ಸಾಧ್ಯ ಮೋದಿಯಿಂದ ಮಾತ್ರ ಭಾರತದಲ್ಲಿ ಕ್ರಾಂತಿ ಸಾಧ್ಯ ಇಲ್ಲಾಂದರೆ ಭಾರತ ದೇಶ ನಾಶ ಆಗುತ್ತೆ ಕಾಂಗ್ರೆಸ್ ಮುಸಲ್ಮಾನರ ಪಕ್ಷ ಮುಸಲ್ಮಾನರು ಕಾಂಗ್ರೆಸ್ ಇವರೆಲ್ಲ ಸೇರಿಕೊಂಡು ವಿರೋಧಿಗಳೆಲ್ಲ ಸೇರಿಕೊಂಡು ಭಾರತ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡಿಬಿಡ್ತಾರೆ ಇದೆಲ್ಲ ಆಗಬಾರ್ದು ಅಂದರೆ ಮೋದಿ ಮಾತ್ರ ಸಾಧ್ಯ ಮೋದಿಯಿಂದ ಮಾತ್ರ ಸಾಧ್ಯ ಬ್ಲ್ಯಾಕ್ ಮನಿ ಕೇಳಬೇಡಿ ಇದೇ ನಳಿನ್ ಕುಮಾರ್ ಕಂಟೀಲ್ ಹೇಳ್ತಾರೆ ನೀವು ಮೂಲಭೂತ ಸೌಕರ್ಯ ರೋಡು ರಸ್ತೆ ಮಾತಾಡಲೇಬೇಡಿ ನಮ್ಮ ದೇಶದ ಹಿಂದೂಗಳ ರಕ್ಷಣೆ ನಮಗೆ ಮುಖ್ಯ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮುಖ್ಯ ಅಂತ ಹೇಳಿ ಹೀಗೆ ಟೊಳ್ಳು ಪೊಳ್ಳು ಮಾತುಗಳನ್ನು ಹೇಳ್ತಾ ಬಂದ್ರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿನ ದಿನಗಳಲ್ಲಿ ಹಿಂದೂ ಇಲ್ಲಿ ಆರಾಮಾಗಿದ್ದ ಹಿಂದೂಗಳ ಏನೂ ಸಮಸ್ಯೆಗಳೇ ಇರಲಿಲ್ಲ ಯಾವತ್ತೂ ಕೂಡ ಹಿಂದೂ ತಾನು ಪ್ರಾಬ್ಲಮ್ ಇರ್ಲಿಲ್ಲ ಅಂತ ಹೇಳ್ತಾನೆ ಇರಲಿಲ್ಲ ಈಗ ಅದು ಹಿಂದೂಗಳ ರಕ್ಷಣೆಗೆ ಬಂದಂತ ಮೋದಿ ಆಡಳಿತದಲ್ಲಿ ಹಿಂದೂ ಸಮಸ್ಯೆಯಲ್ಲಿದ್ದಾನೆ ಅಂದರೆ ಮೋದಿ ಆಡಳಿತದಲ್ಲಿ ಸಮಸ್ಯೆ ಇದ್ದಾನೆ ಮೋದಿ ಆಡಳಿತದನ್ನೇ ಸರಿಯಿಲ್ಲ ಅಂತ ನಾವು ಅಂದ್ಕೋಬೇಕಲ್ವಾ ವೆರಿ ಸಿಂಪಲ್ ಅಲ್ಲ ಸಿಂಪಲ್ಲಾಗಿ ಯೋಚನೆ ಮಾಡಿ ಸ್ನೇಹಿತರೆ ಎಂಬತ್ತರಷ್ಟಿರುವಂಥ ಹಿಂದೂಗಳಿಗೆ ಹದಿನಾಲ್ಕು ಪರ್ಸೆಂಟ್ ಇರುವಂಥ ಮುಸಲ್ಮಾನದ ಅಪಾಯನ ಇದು ಯಾರು ನಂಬಕ್ಕೆ ಸಾಧ್ಯನ ಎಲ್ಲದೂ ಸುಳ್ಳು ಪೊಳ್ಳುಗಳು ಇಂಥ ಸುಳ್ಳು ಪೊಳ್ಳುಗಳಿಂದನೇ ರಾಜಕಾರಣವನ್ನು ಮಾಡ್ತಾ ಬಂದಿರುವಂಥ ಇವರು ಡರಮತ್ ಭಾಗಮತ್ ಯಾವ ಅಂತ ಡೈಲಾಗ್ ಹೊಡಿತಾ ಕೂತಿದ್ದಾರೆ ಅವರ ಹತ್ತು ವರ್ಷಗಳ ಡೈಲಾಗ್ಗಳ ಮುಂದುವರಿದ ಭಾಗ ಇದು ಅಷ್ಟೇ ನಮಸ್ಕಾರ